ಅಲ್ಲ ಸರ್, 2014 450 ರೂಪಾಯಿ ಸಿಲಿಂಡರ್ ಇತ್ತು, 7 ದಿನ ಕಾಯಬೇಕಾಯ್ತು. ಕಾಯಬೇಕೋ ಇಲ್ವಾ, ಅದರಲ್ಲಿ ಒಂದಿನ 400 ರೂಪಾಯಿ ಕೂಲಿ, 800 ರೂಪಾಯಿ ಅಲ್ಲೇ ಆಯಿತು. ದಿನಕ್ಕೆ 950 ರೂಪಾಯಿ ಸಿಲಿಂಡರ್. ಈಗ ಒಂದು ಫೋನ್ ಮಾಡಿದ್ರೆ, ಮಿಸ್ ಕಾಲ್ ಕೊಟ್ಟರೆ ಸಾಕು, ಮನೆಗೆ ಸಿಲಿಂಡರ್ ಬರುತ್ತೆ ಡೈರೆಕ್ಟ್. ಡಬಲ್ ಆದರೂ ಪರವಾಗಿಲ್ಲ, 2000 ಆದರೂ ಓದಿನ ಇರೋರು ಹೇಳ್ತೀರಪ್ಪ, ಯಾರು ಇರ್ತಾರೆ ಸರ್ ಈಗ ಯಾರಿದ್ದಾರೆ ಸರ್? ಒಂದು ಮಾತು, ಏನು ಫ್ರೀ ಕೊಟ್ಟವ್ರೆ ಅಂತ ಸರ್ ಅವ್ರು ಹಿಂಗೆ ಆಡ್ತಿದ್ದಾರೆ? ಯಾರಿಂದ ಕೊಡ್ತಿರೋದು? ನಾವು ಟ್ಯಾಕ್ಸ್ ಕಟ್ತಿರೋದು ತಾನೆ, ಅವ್ರು ನಮ್ಮ ಟ್ಯಾಕ್ಸಿಂದಾನೆ ತಾನೆ ಸರ್. ಸರ್ ಹೋಗಲಿ ಸರ್, ಬಿ ಜೆ ಪಿ ಇರಲಿ ಏನಿರಲಿ, ದೇವಸ್ಥಾನ ಮೇಲೆ ಏನು ಟ್ಯಾಕ್ಸ್ ಹಾಕ್ತವ್ರೆ ಸರ್? ಮಸೀದಿ ಮೇಲೆ ಏನಕ್ಕೆ ಹಾಕ್ತಿಲ್ಲ? ಅವ್ರಿಗೆ ಮಸೀದಿಯಿಂದ ಅವ್ರಿಗೆ ಏನು ಅನುಕೂಲ ಇದೆ ಹೇಳಿ ಸರ್? ನೀವೇ ಹೇಳಿ ಸರ್. ಫ್ರೀ ಟೋಪಿ ಹಾಕೊಂಡು ಹೋಗಿ ನಮಾಜ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ರಾಮ ಮಂದಿರದ ಕೇಳಿದ್ಕೆ ಏನು ಇಲ್ಲ, ಗೊತ್ತಿಲ್ಲ ಅಂತ ಆಡ್ತಾರಲ್ಲ ಸರ್, ಅದೊಂದು ಸರಿನಾ ತಪ್ಪ ಸರ್? ನೀವೇ ಹೇಳಿ.